ಹಿಜಾಬ್ ವಿವಾದ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಿಲ್ಲ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಇದೀಗ ಹೊಸ ವಿವಾದವೊಂದು ಶುರುವಾಗಿದೆ. ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಹಣೆಗೆ ಕುಂಕುಮ ಹಚ್ಚಿಕೊಂಡು ಬಂದ ವಿದ್ಯಾರ್ಥಿ ಓರ್ವನಿಗೆ ಕಾಲೇಜು ಪ್ರವೇಶ ನಿರಾಕರಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಹಣೆಗೆ ತಿಲಕವಿಟ್ಕೊಂಡು ಬಂದಿದ್ದ ವಿದ್ಯಾರ್ಥಿ ಹಾಗೂ ಕಾಲೇಜಿನ ದೈಹಿಕ ಶಿಕ್ಷಕನ ನಡುವೆ ವಾಗ್ವಾದ ನಡೆದಿದ್ದು, ಕೊನೆಗೆ ಸಿಂಧೂರವಿಟ್ಟಿದ್ದ ವಿದ್ಯಾರ್ಥಿಗೆ ಕಾಲೇಜು ಪ್ರವೇಶ ಮಾಡದಂತೆ ನಿರ್ಬಂಧ ಹೇರಿರುವ ಘಟನೆ ಜರುಗಿದೆ. ಸಂಗಮೇಶ ಗೌಡ ಹಾಗೂ ದೈಹಿಕ ಶಿಕ್ಷಕನ ನಡುವೆ ಕುಂಕುಮ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದಿದ್ದು, ಹಣೆಗೆ ಕುಂಕುಮ ಹಾಕಲು ಅನುಮತಿ ಯಾಕಿಲ್ಲ ಅಂತ ವಿದ್ಯಾರ್ಥಿ ದೈಹಿಕ ಶಿಕ್ಷಕನಿಗೆ ಪ್ರಶ್ನೆ ಮಾಡಿದ್ದಾನೆ. ಈ ವೇಳೆ ದೊಡ್ಡ ರಾದಾಂತ ನಡೆದಿದ್ದು, ವಿದ್ಯಾರ್ಥಿಯನ್ನ ಸಮಾಧಾನ ಪಡಿಸಿ ತರಗತಿಯೊಳಗೆ ಕಳುಹಿಸಲು ಪ್ರಯತ್ನ ಮಾಡಲಾಯಿತಾದರೂ ಕಾಲೇಜಿನಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣಕ್ಕೆ ಕಾರಣವಾಗಿದೆ. ನಮ್ಮ ಶಾಲೆಯಾಗ ಎಲ್ಲ ಕಡೆ ಶಾಂತೇಶ್ವರ ಕಾಲೇಜ್ ಆಯ್ತು, ಡಿಗ್ರಿ ಕಾಲೇಜ್ ಆಯ್ತು, ಕೇಸರಿ ಶಾಲೆ ಹಾಕೊಂಬಂದು ಎಲ್ಲ ಕ್ಲಾಸೇ ಬಂದ್ ಮಾಡಿದ್ರು. ನಮ್ಮ ಶಾಲೆಯಾಗ ಏನು ನಾವು ಧರ್ಮದ ಆಧಾರದ ಮೇಲೆ ಏನು ಕೋಮ ಗಲಭೆ ಎಬ್ಬಿಸಬಾರ್ದು, ನಾವು ಸುಮ್ಮನೆ ಇರ್ಬೇಕಾದ್ರೆ ಈಗ 2-3 ದಿನ ಆಯ್ತು ನೋಡ್ಲಾಕತ್ತೀರಿ ಬಂದೇವ್ರಿ. ಈಗ ಮೊನ್ನೆ ಸರ್ ಒಬ್ರು ಕುಂಕುಮ ಹಚ್ಚು ಬಂದಿದ್ದಕ್ಕೂ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಮ್ಮ ಈ ಧರ್ಮದ ಮೂಲ ಸಂಸ್ಕೃತಿ ಇರೋದು, ನಾವು ಹಾಕೊಂಡೇ ಹಚ್ಕೊಂಡೇ ಬರ್ತೀವಿ. ಇಲ್ಲಿ ಸಿಂಧೂ ನಾಗರಿಕತೆಯಿಂದ ಹಿಡ್ಕೊಂಡು ಈ ನೆಲದ ಮೂಲ ಸಂಸ್ಕೃತಿ ನಾವು ಕುಂಕುಮ ಹಚ್ಕೊಂಡೇ ಬರ್ತೀವಿ. ಅದಕ್ಕೆ ನಾವು ಪ್ರಶ್ನೆ ಕುಂಕುಮ ಹಚ್ಕೊಂಡ್ ಬರಬೇಡ ಅಂತಿದ್ದಕ್ಕೆ ನಾವು ಇಲ್ಲಿ ಸರ್ಗೆ ಈ ರೀತಿ ಪ್ರಶ್ನೆ ಮಾಡಿ ಕೇಳಾಕತ್ತೀವಿ.